ಸಂಸದೆ ಸುಮಲತಾ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ದೋಸ್ತಿಯಲ್ಲಿ ದಳಮಳ ಅಂದರೆ ತಳಮಳ ಶುರುವಾಗಿಬಿಟ್ಟಿದೆ ಮಂಡ್ಯ ಬಿಡಲ್ಲ ಅಂತ ಖಡಕ್ ಸಂದೇಶವನ್ನು ಕೊಟ್ಟಿದ್ದಾರೆ ಸುಮಲತಾ ಅಂಬರೀಷ್ ಯಾಕೆ ಸುಮಲತಾ ಅವರ ಹೇಳಿಕೆ ಇಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿದೆ ಅಂದರೆ ಜೆ ಡಿ ಎಸ್ನವರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕಾಗಿ ಟವಲ್ ಹಾಕಿದ್ದಾರೆ ಇಲ್ಲ ಇದು ಕ್ಷೇತ್ರ ನಮಗೆ ಬಿಟ್ಟು ಕೊಡಿ ಅಂತ ಹೇಳಿ ಆದರೆ ಹಾಲಿ ಸಂಸದೆ ಸುಮಲತಾ ಬಿಟ್ಟು ಕೊಡುವ ಯಾವುದೇ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇಲ್ಲ ಬಹಳ ಸ್ಪಷ್ಟವಾಗಿ ಮತ್ತೊಮ್ಮೆ ಹೇಳಿದ್ದಾರೆ ಮಂಡ್ಯವನ್ನು ಯಾವುದೇ ಕಾರಣಕ್ಕೂ ನಾನು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ನಿನ್ನೆ ದರ್ಶನ್ ಅವರ ಕಾರ್ಯಕ್ರಮ ಆಯಿತು ಆ ಕಾರ್ಯಕ್ರಮದಲ್ಲೇ ಭಾಳ ಸ್ಪಷ್ಟವಾಗಿ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಮಂಡ್ಯದ ಮಣ್ಣಿನ ಋಣ ನಮ್ಮ ಮೇಲಿದೆ ಮಂಡ್ಯ ಬಿಟ್ಟು ಎಲ್ಲೂ ಹೋಗಲ್ಲ ಎನ್ನುವ ಮುಖೇನ ಸಂದೇಶವನ್ನು ಸಾರಿದ್ದಾರೆ ಮಂಡ್ಯ ಪಡೆಯೋ ಲೆಕ್ಕಾಚಾರದಲ್ಲಿ ಜೆ ಡಿ ಎಸ್ ಇದೆ ಆ ಜೆ ಡಿ ಎಸ್ಗೆ ಶಾಕ್ ಆಗಿಬಿಟ್ಟಿದೆ ಈಗ ಇದೇ ಶ್ರೀರಂಗಪಟ್ಟಣದಲ್ಲಿ ನಾನು ನಿಂತ್ಕೊಂಡು ಸಚಿ ಒಂದು ರಾಜಕಾರಣದ ಒಂದು ಎಂಟ್ರಿ ವೇಳೆ ನಾನು ಹೇಳಿದ್ದೆ ಎಲ್ಲರೂ ಅವಾಗ ಇದ್ರು ಕಳೆದ ವಿಧಾನಸಭಾ ಚುನಾವಣೆ ಒಂದು ಹೊತ್ತಲ್ಲಿ ಸಚಿನ ನಿಲ್ಲಿಸ್ತೀರಾ ಅಭಿಷೇಕ್ನ ನಿಲ್ಲಿಸ್ತೀರಾ ನೀವು ನಿಂತ್ಕೋತೀರ ಅನ್ನೋ ಮಾತು ಎಲ್ಲ ಕಡೆ ನಡೀತಾ ಇತ್ತು ಮಾಧ್ಯಮಗಳಲ್ಲಂತೂ ಆವತ್ತಿಂದ ಇವತ್ತಿಗೂ ಆ ರೀತಿಯ ಒಂದು ಊಹಾಪೋಹಗಳು ನಡೀತಾನೇ ಇದೆ ನಡೀಲಿ ಆದರೆ ನಾನು ಒಂದೇ ಮಾತನ್ನೇ ಈ ವೇದಿಕೆ ಇದೇ ಇದರಲ್ಲಿ ಹೇಳಿದ್ದೆ ನಾನು ನನಗೆ ಕೇಳಿದ್ರೆ ಸಚಿಗೆ ಟಿಕೆಟ್ ಕೇಳ್ತೀರಾ ಅಭಿಷೇಕ್ಗೆ ಟಿಕೆಟ್ ಕೇಳ್ತೀರಾ ಅಂತ ಕೇಳಿದ್ರೆ ನಾನು ಸಚ್ಚಿಗೆ ಕೇಳ್ತೀನಿ ಅನ್ನೋಂಥ ಮಾತನ್ನು ನಾನು ಹೇಳಿದ್ದೆ ಅದೇ ಮಾತನ್ನು ನಾನು ಉಳಿಸ್ಕೊಂಡು ಬಂದೆ ಸಚಿ ಪರವಾಗಿ ಯಾಕೆಂದರೆ ಸಚಿನೂ ನನ್ನ ಪರವಾಗಿ ನಿಂತಿದ್ದ ನನ್ನ ಚುನಾವಣೆಯ ಒಂದು ಹೊತ್ತಲ್ಲಿ ಯಾವತ್ತು ಅದನ್ನೇ ಹೇಳ್ತಾ ಇದ್ದೀನಿ ನಾವು ನಡೆದ ಬಂದ ದಾರಿ ನಮ್ಮ ಕೈ ಹಿಡಿದ ಕೈಗಳು ಇವು ಯಾವತ್ತು ನಾವು ಮರೆಯಬಾರದು ಆನಂದ ಆನಂದ ಸುಮಲತಾ ಅವರು ಮತ್ತೊಮ್ಮೆ ಬಹಳ ಸ್ಪಷ್ಟವಾಗಿ ಹೇಳ್ಬಿಟ್ಟರು ಮಂಡ್ಯವನ್ನ ಯಾರು ಕೇಳ್ಬಿಡ್ರಪ್ಪ ನಾನ್ ಬಿಟ್ಕೊಡೋದಿಲ್ಲ ಅಂತ ಹೇಳಿ ಈಗ ಜೆ ಡಿ ಎಸ್ ಮತ್ತೆ ಬಿ ಮೈತ್ರಿಗೆ ಈ ಮಂಡ್ಯ ಲೋಕಸಭಾ ಕ್ಷೇತ್ರ ಒಂದ್ ರೀತಿ ಬಿಕ್ಕಟ್ಟನ್ನು ತಂದಿದೆ ಅಂತಾನೆ ಹೇಳ್ಬೋದು ಕಳೆದ ಒಂದು ಒಂದೆರಡು ತಿಂಗಳಿಂದ ಮಂಡ್ಯ ಕ್ಷೇತ್ರ ವಿಚಾರವಾಗಿ ಸೀಟು ಹಂಚಿಕೆ ಪದೇ ಪದೇ ವಿಳಂಬ ಆಗ್ತಾ ಇದೆ ಖುದ್ದು ಅಮಿತ್ ಶಾ ಅವರು ಡಿ ಕೆ ಶಿ ಕುಮಾರಸ್ವಾಮಿ ಅವರ ಜೊತೆ ಚರ್ಚೆ ನಡೆಸಿದ್ರು ಕೂಡ ಇನ್ನೂ ಕೂಡ ಫೈನಲ್ ಆಗಿಲ್ಲ ಈ ಮಧ್ಯೆ ದೇವೇಗೌಡರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಕ್ಕಂತ ಒಂದು ಮುನ್ಸೂಚನೆ ಕೊಟ್ಟಿದ್ದಾರೆ ಈಗಾಗಲೇ ದೇವೇಗೌಡರು ಇವತ್ತು ಡಿಸ್ಚಾರ್ಜ್ ಆಗ್ತಕ್ಕಂಥ ಸಾಧ್ಯತೆ ಇದೆ ಒಂದೆರಡು ದಿನಗಳ ಅವರು ರೆಸ್ಟ್ ತೆಗೆದುಕೊಂಡ ಬಳಿಕ ಮಂಡ್ಯ ಒಂದು ಚುನಾವಣಾ ಅಖಾಡಕ್ಕೆ ಖುದ್ದು ದೇವೇಗೌಡರು ಎಂಟ್ರಿ ಕೊಡಲಿದ್ದಾರೆ ಮಂಡ್ಯ ಕ್ಷೇತ್ರವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಅನ್ನೋ ಒಂದು ಸ್ಪಷ್ಟ ಸೂಚನೆಯನ್ನ ಈಗಾಗಲೇ ಕುಮಾರಸ್ವಾಮಿ ಅವರು ಹಾಗೆ ನಿಖಿಲ್ ಕುಮಾರಸ್ವಾಮಿ ದೇವೇಗೌಡರು ಕೊಟ್ಟಿರ್ತಕ್ಕಂಥದ್ದು ಹಾಗಾಗಿ ಮಂಡ್ಯದಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸ್ತೀವಿ ಅಂತ ಕಟ್ಟುನಿಟ್ಟಾಗಿ ದೇವೇಗೌಡರು ಹೇಳಿದ್ದಾರೆ ಅಲ್ಲಿ ಸ್ಥಳೀಯ ಮುಖಂಡರು ಮತ್ತೆ ಕಾರ್ಯಕರ್ತರ ಅಭಿಪ್ರಾಯನ ತಿಳ್ಕೊಳ್ಳೋಕ್ಕೆ ಮುಂದಿನ ವಾರ ದೇವೇಗೌಡರು ಮಂಡ್ಯ ಕ್ಷೇತ್ರಕ್ಕೆ ಎಂಟ್ರಿ ಕೊಡ್ತಕ್ಕಂಥ ಒಂದು ಸಾಧ್ಯತೆ ಇದೆ ಈ ಮಧ್ಯೆ ಸುಮಲತಾ ಅವರು ಕೂಡ ಮಂಡ್ಯ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಅನ್ನೊಂದು ಸ್ಪಷ್ಟವಾದಂತಹ ಸಂದೇಶವನ್ನ ಬಿಜೆಪಿ ಹೈಕಮಾಂಡ್ ಗೆ ಹಾಗೆ ದಳಪತಿಗಳಿಗೂ ಕೂಡ ರವಾನೆ ಮಾಡಿರ್ತಕ್ಕಂಥದ್ದು ಮಂಡ್ಯ ಲೋಕಸಭಾ ಕ್ಷೇತ್ರ ನಾನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಆ ಒಂದು ಕ್ಷೇತ್ರದ ಋಣ ನನ್ನ ಮೇಲೆ ಇದೆ ನನ್ನ ಕೈ ಹಿಡಿದಂತ ಕೈಗಳನ್ನ ನಾನು ಯಾವತ್ತೂ ಕೂಡ ಬಿಡೋದಿಲ್ಲ ಅನ್ನೋದು ಮಾತನ್ನ ಆ ಮೂಲಕ ಪರೋಕ್ಷವಾಗಿ ಬಿಜೆಪಿಯ ಒಂದು ಹೈಕಮಾಂಡ್ ನಾಯಕರಿಗೂ ಕೂಡ ಸುಮಲತಾ ಅವರು ಸಂದೇಶವನ್ನು ರವಾನೆ ಇಲ್ಲಿ ಗಮನಿಸಬಹುದು ಒಂದು ವೇಳೆ ಬಿಜೆಪಿ ಟಿಕೆಟ್ ನನಗೆ ಕೊಡದೇ ಇದ್ರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಕಣಕ್ಕಿಳಿತೀನಿ ಅನ್ನೋದು ಸಂದೇಶವನ್ನು ಈ ಮೂಲಕ ಕೊಟ್ಟಿರ್ತಕ್ಕಂಥದ್ದು ಜೊತೆಗೆ ದೇವೇಗೌಡರು ಕುಮಾರಸ್ವಾಮಿ ಅವರ ಒಂದು ವಿರುದ್ಧವನ್ನು ಕೂಡ ಸುಮಲತಾ ಅವರು ಈ ಮೂಲಕ ಒಂದು ಸಂದೇಶವನ್ನ ರವಾನೆ ಮಾಡಿದ್ದಾರೆ ಮತ್ತೊಂದು ಬಿಜೆಪಿ ಹೈಕಮಾಂಡ್ ನಾಯಕರನ್ನು ಕೂಡ ಈಗಾಗಲೇ ಪದೇ ಪದೇ ಸುಮಲತಾ ಅವರು ಭೇಟಿ ಮಾಡಿ ಮಂಡ್ಯ ಕ್ಷೇತ್ರವನ್ನ ಬಿಜೆಪಿ ಉಳಿಸಿಕೊಳ್ಬೇಕು ಬಿಜೆಪಿ ಹಿಂದ ನನ್ನನ್ನೇ ಕಣಕ್ಕಿಳಿಸಬೇಕು ಅನ್ನೋ ಒಂದು ರೀತಿಯಲ್ಲಿ ಮಾತುಕತೆಗಳನ್ನು ನಡೆಸಿದ್ರು ಜೆ ಪಿ ನಡ್ಡಾ ಅಮಿತ್ ಶಾ ಅವರನ್ನು ಕೂಡ ಭೇಟಿ ಮಾಡಿ ಮಾತುಕತೆ ನಡೆಸಿರ್ತಕ್ಕಂಥದ್ದು ಮೊನ್ನೆ ಪ್ರಧಾನಿ ನರೇಂದ್ರ ಮೋದಿ ಅವರು ಅಬುದಾಬಿಗೆ ಹೋದಂತಹ ಸಂದರ್ಭದಲ್ಲಿ ಸುಮಲತಾ ಅವರು ಕೂಡ ಅಬುದಾಬಿಯಲ್ಲಿ ಗುರ್ಸ್ಕೊಂಡಿದ್ರು ಹಾಗಾಗಿ ಅವರು ಹೊರದೇಶದಲ್ಲೂ ಕೂಡ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿ ಮಂಡ್ಯ ಕ್ಷೇತ್ರಕ್ಕಾಗಿ ಬಹಳಷ್ಟು ಪಟ್ಟಿ ಹಿಡಿದು ಕೂತಿದ್ದಾರೆ ಅನ್ನೋದು ಇಲ್ಲಿ ಒಟ್ಟಿನಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರ ಏನಿದೆ ಇದು ಬಹಳಷ್ಟು ಒಂದು ಸದ್ದು ಮಾಡ್ತಾ ಒಂದು ಕ್ಷೇತ್ರ ಇದೆ ಜೊತೆಗೆ ದಳಪತಿಗಳು ಹಾಗೆ ಸುಮಲತಾ ನಡುವೆ ಬಹಳಷ್ಟು ಒಂದು ಪೈಪೋಟಿ ಏರ್ಪಟ್ಟಿರ್ತಕ್ಕಂಥದ್ದು ಈ ಮಧ್ಯೆ ಕುಮಾರಸ್ವಾಮಿ ಅವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನೋ ಒಂದು ಲೆಕ್ಕಾಚಾರವನ್ನು ಕೂಡ ಜೆಡಿಎಸ್ ನಾಯಕರು ಹಾಕೊಂಡಿರ್ತಕ್ಕಂಥದ್ದು ಆದ್ರೆ ಕುಮಾರಸ್ವಾಮಿ ಅವರು ಕೂಡ ಒಂದು ರಾಜಕೀಯ ದಾಳವನ್ನ ಉಳಿಸ್ತಾ ಇದಾರೆ ಅವರು ಕೂಡ ಕುಮಾರಸ್ವಾಮಿ ಅವರು ಕೂಡ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ಹಿಂಗಿತವನ್ನ ಈಗಾಗಲೇ ಅವರು ಕೂಡ ವ್ಯಕ್ತಪಡಿಸಿರ್ತಕ್ಕಂಥದ್ದು ಜೊತೆಗೆ ತಮ್ಮ ಪುತ್ರ ನಿಖಿಲ್ ಅವರನ್ನ ಕಣಕ್ಕಿಳಿಸಬೇಕು ಅನ್ನೋ ತೀರ್ಮಾನವನ್ನ ಮಾಡಿದ್ರು ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರು ನಾನು ಚುನಾವಣಾ ಕಾಣಕ್ಕೆ ಬರೋದಿಲ್ಲ ಮಾತನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಹೀಗಾಗಿ ಅಲ್ಲಿ ಅವರಿಗೆ ಪೂರಕವಾದಂತಹ ವಾತಾವರಣ ಒಂದ್ ರೀತಿ ಅಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರು ಒಂದ್ ರೀತಿಯಲ್ಲಿ ರೆಬೆಲ್ ಆಗಿದ್ದಾರೆ ಜೊತೆಗೆ ಅವರನ್ನು ಬೆಂಬಲಿಸ್ತಕ್ಕಂಥ ನಾಯಕರು ಕೂಡ ಕೆಲವರು ಇದ್ದಾರೆ ಒಂದು ವೇಳೆ ಮಂಡ್ಯ ಕ್ಷೇತ್ರದಲ್ಲಿ ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡಿದ್ರೆ ಅದರ ಸಾಧಕ ಬಾಧಕಗಳು ಏನು ಏನಿರಬಹುದು ಅಥವಾ ಬೇರೆ ಯಾರಿಗೆ ಟಿಕೆಟ್ ಕೊಟ್ಟರೆ ಅನುಕೂಲ ಆಗುತ್ತೆ ಅನ್ನೊಂದು ಲೆಕ್ಕಾಚಾರದಲ್ಲಿ ದೇವೇಗೌಡರು ಮುಂದಿನ ದಿನಗಳಲ್ಲಿ ಮಂಡ್ಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಒಂದು ಸಚಿವ ಪ್ರಮುಖವಾಗಿ ಕಾರ್ಯಕರ್ತರ ಅಭಿಪ್ರಾಯವನ್ನು ತಿಳ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ